वेलकम टू शाला शिक्षण स्नेहितरे एल्ला बीएलओ मित्रे इवत्तिन वीडियोदल्लि नावु बीएलओ चेक्लिस्ट वेरिफिकेशन अन्नु गरुड आप नल्लि हेगे माडोदु अंत हेळि नोड्ता होगोण। फस्ट टाइम एनादरू नीवु नम्म चानल अन्नु नोड्ता इद्रे सब्सक्राइब माडि हागेने बीएलओ गळिगे संबंधपट्टंत हागे शाला शिक्षणक्के संबंधपट्टंत अपडेट्स गळन्नु पडिता इरि। स्नेहितरे वोटर हेल्पलाइन आप गरुड़ आप मतदार पट्टी सेर्पड़े तिद्दुपड़ी डिलीशन शिफ्टिंग संबंधपट्टंत फॉर्म नंबर 678 मुंतादवुगळन्नु याव रीति अपडेट माडुवुदु अन्नोदन्नु नीवागले तिळ्कोंडिद्दीरा। इन्नु यारिगादरू आ ओंदु माहिति बेकु अंद्रे डिस्क्रिप्शन नल्लि आ ओंदु वीडियो गळन्नु लिंक अन्नु हाकिर्तेने नीवु नोडबहुदु। वोटर हेल्पलाइन ಆಪ್ನಲ್ಲಿ ಆದರೂ ಆಯಿತು, ಹಾಗೇನೆ ಎನ್ ವಿ ಎಸ್ ಪಿ ಪೋರ್ಟಲ್ನಲ್ಲಿ ಆಗಲಿ, ಹಾಗೇನೆ ಗರುಡ ಆ್ಯಪ್ನಲ್ಲಿ ಆಗಲಿ, ಯಾವುದೇ ಮೂಲದಲ್ಲಾದರೂ ಕೂಡ ಆ ಒಂದು ಫಾರ್ಮ್ ನಂಬರ್ 678 ಮತದಾರರು ಅಪ್ಡೇಟ್ ಮಾಡಿದ್ದಾರೆ ಅಂದರೆ ಅದು ನೇರವಾಗಿ ನಮ್ಮ ತಹಶೀಲ್ದಾರ್ ಲಾಗಿನ್ನಿಗೆ ಹೋಗ್ತದೆ। ಇದು ಮೊದಲನೆಯ ಕೆಲಸ, ಫಸ್ಟ್ ಒನ್। ಆ ಒಂದು ಮತದಾರರು ಅವರಿಗೆ ಸೂಕ್ತವಾದಂತಹ ಒಂದು ಆ್ಯಪನ್ನು ಬಳಸ್ಕೊಂಡು ಅವರು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಅವಕಾಶ ಇದೆ। ಆ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಕೊಟ್ಟ ತಕ್ಷಣ ರೆಫರೆನ್ಸ್ ಐ ಡಿ ಬರ್ತದೆ, ಆ ಒಂದು ಅಪ್ಲಿಕೇಶನ್ ನೇರವಾಗಿ ತಹಶೀಲ್ದಾರ್ ಲಾಗಿನ್ಗೆ ಹೋಗ್ತದೆ। ನಂತರ ಏನಾಗ್ತದೆ ಅಂತೇಳಿ ನೋಡಿದರೆ ತಹಶೀಲ್ದಾರ್ ಲಾಗಿನ್ನಲ್ಲಿ ಆ ಒಂದು ಅಪ್ಲಿಕೇಶನ್ಗಳನ್ನು ಡಿವೈಡ್ ಮಾಡಿ ಯಾವ ಪೋಲಿಂಗ್ ಸ್ಟೇಷನ್ಗೆ ಆ ಒಂದು ಅಪ್ಲಿಕೇಶನನ್ನು ಕಳಿಸ್ಬೇಕೋ ಆ ಒಂದು ಪೋಲಿಂಗ್ ಸ್ಟೇಷನ್ಗೆ ಅವರು ಕಳಿಸ್ತಾರೆ। ಈ ಒಂದು ಕಳಿಸಿರ್ತಕ್ಕಂತಹ ಅಪ್ಲಿಕೇಶನ್ಗಳು ನಮ್ಮ ಗರುಡ ಆ್ಯಪ್ನಲ್ಲಿ ಇಲ್ಲಿ ಹೋಮ್ ಪೇಜಲ್ಲಿ ಡಿಸ್ಪ್ಲೇ ಆಗ್ತಾ ಇದ್ದಾವೆ, ನೋಡ್ಬೋದು ನೀವು। ಫಸ್ಟ್ ನೀವು ಗರುಡ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡಾಗ ಈ ಒಂದು ಹೋಮ್ ಪೇಜಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬ್ರಾಕೆಟಲ್ಲಿ ಚೆಕ್ ಲಿಸ್ಟ್ ಅಂತ ಹೇಳಿದೆಯಲ್ಲ, ಇಲ್ಲಿ ಟೋಟಲ್ ಫಾರ್ಮ್ ರಿಕ್ವೆಸ್ಟೆಡ್, ಫಾರ್ಮ್ ನಂಬರ್ 8, ಫಾರ್ಮ್ ನಂಬರ್ 8A, ಫಾರ್ಮ್ ನಂಬರ್ 7, ಫಾರ್ಮ್ ನಂಬರ್ 8 ಈ ರೀತಿ ಎಲ್ಲ ಜೀರೋ ಇದ್ವು, ನೀವು ಅಬ್ಸರ್ವ್ ಮಾಡಿರ್ಬೋದು। ಆದರೆ ಈಗ ನೀವು ಗಮನಿಸಿ ನೋಡಿ, ಇಲ್ಲಿ ಫಾರ್ಮ್ ಎಷ್ಟು ಅಪ್ಲಿಕೇಶನ್ಗಳನ್ನು ಚೆಕ್ ಲಿಸ್ಟ್ ವೆರಿಫಿಕೇಷನ್ಗೋಸ್ಕರ ನಮಗೆ ತಹಶೀಲ್ದಾರ್ ಲಾಗಿನ್ನಿಂದ ಬಂದಿದೆಯೋ ಅವನ್ನು ನಾವಿಲ್ಲಿ ಈ ಒಂದು ಡ್ಯಾಶ್ಬೋರ್ಡಲ್ಲಿ ನಾವು ನೋಡ್ಬೋದು। ನೋಡಿ, ನಮ್ಮ ಈ ಒಂದು ಲಾಗಿನ್ನಲ್ಲಿ ಒಟ್ಟು 9 ಅಪ್ಲಿಕೇಶನ್ಗಳು, 9 ಫಾರ್ಮ್ಗಳು ಬಂದಿದ್ದಾವೆ। ಅದರಲ್ಲಿ ಫಾರ್ಮ್ ನಂಬರ್ 6 ಬಂದಿದ್ದಾವೆ, ಹಾಗೆಯೇ ಫಾರ್ಮ್ ನಂಬರ್ 8 ಬಂದಿದೆ। ಈ ಒಂದು ನೀವು ಪೇಜನ್ನು ನೀವು ಸರಿಯಾಗಿ ಗಮನಿಸಿ ನೋಡಿ, ಈಗಲೂ ಕೂಡ ಚೆಕ್ಲಿಸ್ಟಲ್ಲಿ 00 ಇದ್ದರೆ ನಮ್ಮ ಒಂದು ತಹಶೀಲ್ದಾರ್ ಕಚೇರಿಯಿಂದ ಅಸೈನ್ ಮಾಡಿ ನಮ್ಮ ಒಂದು ಫಾರ್ಮನ್ನು ಕಳಿಸಿರೋದಿಲ್ಲ, ನೆಕ್ಸ್ಟ್ ನಾಳೆ ನಾಡಿದ್ರಲ್ಲಿ ಕಳಿಸ್ತಾರೆ। ಸರಿ, ಚೆಕ್ಲಿಸ್ಟ್ ವೆರಿಫಿಕೇಷನ್ಗೆ ಇಲ್ಲಿ ಫಾರ್ಮ್ಸ್ ಬಂದಿದೆ, ನಾವು ಮುಂದೆ ಬಿ ಎಲ್ ಒಗಳಾಗಿರ್ತಕ್ಕಂಥವ್ರು ಏನು ಮಾಡಬೇಕು ಅಂತೇಳಿ ನೋಡೋದಾದರೆ, ಈ ಒಂದು ಅಪ್ಲಿಕೇಶನ್ಗಳನ್ನು ನಾವು ವೆರಿಫಿಕೇಷನನ್ನು ಮಾಡಬೇಕಾಗಿದೆ। ಹೇಗೆ ವೆರಿಫಿಕೇಷನ್ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ। ಇಲ್ಲಿ ಫಾರ್ಮ್ಗಳ ಮೇಲೆ ನಾವು ಕ್ಲಿಕ್ ಮಾಡಿದರೆ ಏನು ಓಪನ್ ಆಗುತ್ತೆ ಅಂತೇಳಿ ನೋಡೋಣ। ಫಾರ್ಮ್ ನಂಬರ್ 6 ಮತದಾರರ ಪಟ್ಟಿ ಸೇರ್ಪಡೆಗೆ ಸಂಬಂಧಪಟ್ಟಂತಹ ಒಟ್ಟು 8 ಅಪ್ಲಿಕೇಶನ್ಗಳನ್ನು ಚೆಕ್ಲಿಸ್ಟ್ಗೋಸ್ಕರ ಕಳಿಸಿದ್ದಾರೆ, ಅದರ ಮೇಲೆ ಕ್ಲಿಕ್ ಮಾಡೋಣ। ಕ್ಲಿಕ್ ಮಾಡಿದ ತಕ್ಷಣ ಈ 8 ಅಪ್ಲಿಕೇಶನ್ಗಳನ್ನು ನಾವಿಲ್ಲಿ ನೋಡ್ಬೋದು। ಚೆಕ್ಲಿಸ್ಟ್ ವೆರಿಫಿಕೇಷನ್ ಅಂತೇಳಿ ಇದೆ, ಇಲ್ಲಿ ಆ ಒಂದು 8 ಅಪ್ಲಿಕೇಶನ್ಗಳ ಡೀಟೇಲ್ಸನ್ನು ನಾವಿಲ್ಲಿ ಸ್ಕ್ರಾಲ್ ಮಾಡ್ತಾ ನೋಡ್ಬೋದು। ಓಕೆ, ಇದರಲ್ಲಿ ವೆರಿಫಿಕೇಷನನ್ನು ಹೇಗೆ ಮಾಡೋದು ಅಂತೇಳಿ ನೋಡೋದಾದರೆ, ರೆಫರೆನ್ಸ್ ಐ ಡಿ ಇರ್ತದೆ, ಹಾಗೆಯೇ ಆ ಒಂದು ಮತದಾರರ ನೇಮ್ ಇದೆ, ಹಾಗೆಯೇ ಜೆಂಡರ್ ಇದೆ, ಫಾರ್ಮ್ ನಂಬರ್ ಟೈಪ್ ಅಂತೇಳಿ ಫಾರ್ಮ್ ನಂಬರ್ 6 ಅಂತೇಳಿದೆ, ಹಾಗೆಯೇ ಸಬ್ಮಿಷನ್ ಡೇಟ್ ಅಂತೇಳಿ ಯಾವತ್ತು ಈ ಒಂದು ಅಪ್ಲಿಕೇಶನನ್ನು ಹಾಕಿದಾರೋ ಆ ಒಂದು ಡೇಟ್ ವಿತ್ ಟೈಮಿಂಗ್ಸ್ ಕೂಡ ಇರ್ತದೆ, ಸ್ಟೇಟಸ್ ಅಂತೇಳಿದೆ ನೋಡಿ, ಬಿ ಎಲ್ ಒ ಅಪಾಯಿಂಟೆಡ್ ಅಂತೇಳಿ ಇದೆ। ಇದನ್ನು ಎಲ್ಲ ಬಿ ಎಲ್ ಒಗಳು ವೆರಿಫಿಕೇಷನನ್ನು ಮಾಡಬೇಕಾಗಿದೆ, ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆ ಒಂದು ಅಪ್ಲಿಕೇಶನ್ ಫುಲ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗ್ತದೆ। ನೋಡಿ, ಮೇಲ್ಗಡೆ ಆ ಒಂದು ಅಪ್ಲಿಕೇಂಟ್ನ
ಭಾವಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಬೇಸಿಕ್ ಡೀಟೇಲ್ಸ್ ಅಂತೇಳಿ ಅವರ ಒಂದು ಮತದಾರರ ಹೆಸರು, ರೆಫರೆನ್ಸ್ ಐ ಡಿ, ಜೆಂಡರ್, ರಿಲೇಷನ್ ಟೈಪ್, ರಿಲೇಟಿವ್ ನೇಮ್, ಹಾಗೆ ಕನ್ನಡ ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ಇದೆ. ಹಾಗೆಯೇ ಇಮೇಲನ್ನು ಎಂಟ್ರಿ ಮಾಡಿಲ್ಲ, ಹಾಗಾಗಿ ಎನ್ ಎ ಅಂತೇಳಿದೆ. ಮೊಬೈಲ್ ನಂಬರ್ ಇದೆ. ಈ ರೀತಿ ಎಲ್ಲ ಒಂದು ಮಾಹಿತಿಯನ್ನು ನಾವಿಲ್ಲಿ ಸ್ಕ್ರಾಲ್ ಮಾಡ್ತಾ ನೋಡ್ತಾ ಹೋಗ್ಬೋದು. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನಂದರೆ, ಇಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೂಡ ನಾವು ಖುದ್ದಾಗಿ ಪರಿಶೀಲನೆಯನ್ನು ಮಾಡಬೇಕಾಗಿದೆ. ಪ್ರತಿಯೊಂದನ್ನು ನೋಡ್ತಾ ಹೋಗೋದಾದರೆ, ಇಲ್ಲಿ ಫೋಟೋ ಅಲ್ಲಿ ಹಾಕಿರ್ತಕ್ಕಂಥ ಫೋಟೋ ಸರಿಯಾಗಿ ಬಂದಿದೆಯೋ ಇಲ್ವಾ ಅಂತೇಳಿ ನೋಡಬೇಕು. ಅದನ್ನು ಕ್ಲಿಕ್ ಮಾಡಿದರೆ ಆ ಒಂದು ಫೋಟೋ ಬಂದಿರ್ತದೆ, ಸರಿ ಇದ್ದರೆ ಓಕೆ. ಕೆಲವರು ಏನು ಮಾಡಿರ್ತಾರೆ ಅಂದರೆ, ಒಂದು ಫೋಟೋವನ್ನು ಹಾಳೆ ಮೇಲೆ ಇಟ್ಟು ತೆಗೆದಿರ್ತಾರೆ, ಅದು ಫೋಟೋ ತುಂಬಾ ಚಿಕ್ಕದಾಗಿರ್ತದೆ, ಬ್ಯಾಕ್ಗ್ರೌಂಡ್ ಎಲ್ಲ ತುಂಬಾ ದೊಡ್ಡದಾಗಿರ್ತದೆ. ಆ ರೀತಿಯ ಫೋಟೋ ಇದ್ದರೆ ಅದನ್ನು ನಾವು ಚೇಂಜ್ ಮಾಡ್ಬೋದು. ಬಿ ಎಲ್ ಒಗಳಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ವಿತ್ ಡಾಕ್ಯುಮೆಂಟನ್ನು ನಾವು ರಿಸೀವ್ ಮಾಡಿಕೊಂಡಿರಬೇಕು. ಆ ಒಂದು ಡಾಕ್ಯುಮೆಂಟನ್ನು ಇಟ್ಕೊಂಡು ನಾವು ಇಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಫೋಟೋವನ್ನು ನಾವು ಚೇಂಜ್ ಮಾಡಬೇಕು ಅಂದರೆ, ಇಲ್ಲಿ ಕ್ಯಾಮ್ರದ ಮೇಲೆ ಕ್ಲಿಕ್ ಮಾಡಿ ನಾವು ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡ್ಬೋದು, ಅಥವಾ ಫೈಲಲ್ಲಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಅಪ್ಲೋಡನ್ನು ಮಾಡ್ಬೋದು. ಹಾಗೆಯೇ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅಂತೇಳಿ ಇದೆ. ಆ ಬೇಸಿಕ್ ಡೀಟೇಲ್ಸನ್ನು ನೀವು ನೋಡಿ ಸರಿ ಇದೆಯಾ ಇಲ್ವಾ ಅಂತೇಳಿ ನೀವೇನಾದರೂ ತಿದ್ದುಪಡಿ ಮಾಡಬೇಕು ಅಂದರೆ, ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಡೀಟೇಲ್ಸ್ ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ನೇಮ್ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಎರಡರಲ್ಲೂ ಇದೆ. ಹಾಗೆಯೇ ಲಾಸ್ಟ್ ನೇಮ್ ಅಂತೇಳಿ ಖಾಲಿ ಇದೆ. ಹಾಗೆಯೇ ಜೆಂಡರ್ ಇದೆ, ಮೇಲ್ ಫಿಮೇಲ್ ಅದರ್ ಅಂತೇಳಿ. ಹಾಗೆ ರಿಲೇಷನ್ ಟೈಪ್ ಅಂತೇಳಿ ಇದೆ. ಹಾಗೆಯೇ ರಿಲೇಟಿವ್ ನೇಮ್ ಇದೆ, ನೋಡ್ಬೋದು ಎರಡೂ ಭಾಷೆಯಲ್ಲಿ. ಹಾಗೆಯೇ ಇಮೇಲ್ ಅಡ್ರೆಸ್ಸನ್ನು ಇಲ್ಲಿ ಹಾಕಿಲ್ಲ. ಹಾಗೆ ಮೊಬೈಲ್ ನಂಬರು ಇದೆ. ಇದನ್ನು ನೀವು ವೆರಿಫಿಕೇಷನ್ ಮಾಡಿ ನೋಡಿ, ಸರಿ ಇದ್ದರೆ ಓಕೆ, ಏನಾದರೂ ತಿದ್ದುಪಡಿ ಮಾಡೋದಿದ್ದರೆ ಅಲ್ಲಿ ನೀವು ಫಿಲ್ ಮಾಡಿ ಕ್ಲಿಕ್ ಮಾಡಿಕೊಂಡು ಫಿಲ್ ಮಾಡ್ಬೋದು. ಹಾಗೆಯೇ ನಂತರ ಕೊನೆಗೆ ಅದನ್ನು ಇಲ್ಲಿ ಅಪ್ಡೇಟ್ ಅಂತ ಹೇಳಿದೆಯಲ್ಲ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಬಿ ಎಲ್ ಒ ಅಪ್ಡೇಟ್ ಮಾಡಿದ್ದ ಮಾಹಿತಿ ಅಲ್ಲಿ ಎಂಟ್ರಿ ಆಗ್ತದೆ. ಇಲ್ಲಿ ಮೊಬೈಲ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಆ ಒಂದು ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಆ ಒಂದು ಏನಾದರೂ ಮಾಹಿತಿ ಇದ್ದರೆ ಅದನ್ನು ರಿಸೀವ್ ಮಾಡಿಕೊಂಡು ಇಲ್ಲಿ ಅಪ್ಡೇಟ್ ಮಾಡಿ. ಹಾಗೆಯೇ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಸಂಬಂಧಪಟ್ಟಂತಹ ಇಲ್ಲಿ ಏಜನ್ನು ನೋಡ್ಬೋದು, ಹಾಗೆಯೇ ಡೇಟ್ ಆಫ್ ಬರ್ತನ್ನು ನೋಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟನ್ನು ಇಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ವ್ಯೂ ಅಂತೇಳಿ ನಾವು ಕ್ಲಿಕ್ ಮಾಡಿದರೆ ಆ ಒಂದು ಡಾಕ್ಯುಮೆಂಟನ್ನು ನಾವಿಲ್ಲಿ ನೋಡ್ಬೋದು. ಇದನ್ನು ಝೂಮ್ ಮಾಡಿ ಕೂಡ ನೋಡ್ಬೋದು, ಝೂಮ್ ಇನ್ ಝೂಮ್ ಔಟ್ ಮಾಡಿ ಕೂಡ ಇದನ್ನು ನೋಡ್ಬೋದು. ಹಾಗೆಯೇ ಇಲ್ಲಿರ್ತಕ್ಕಂಥ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಡೀಟೇಲ್ಸ್ ಅಂತ ಹೇಳಿದೆ. ಡೀಟೇಲ್ಸನ್ನು ಎಡಿಟ್ ಮಾಡೋದಿದ್ರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ಸರಿ ಎಲ್ಲ ವೆರಿಫಿಕೇಷನ್ ಮಾಡಿ, ಏಜ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಹಾಗೆಯೇ ಈ ಒಂದು ಡಾಕ್ಯುಮೆಂಟ್ ಟೈಪ್ ಅಂತೇಳಿ ಇದೆ. ಎಲ್ಲ ಸರಿ ಇದ್ದರೆ ನೋ ಪ್ರಾಬ್ಲಮ್, ಏನಾದರೂ ತಿದ್ದುಪಡಿ ಮಾಡೋದಿದ್ರೆ ಇದರಲ್ಲಿ ತಿದ್ದುಪಡಿ ಮಾಡಿ ಲಾಸ್ಟಿಗೆ ಅಪ್ಡೇಟ್ ಅಂತ ಹೇಳಿದೆಯಲ್ಲ ಅದನ್ನು ಕೊಡಿ. ಓಕೆ, ನೆಕ್ಸ್ಟ್ ಇಲ್ಲಿ ದ ಡೇಟ್ ಆಫ್ ಬರ್ತ್ ಬಾರ್ ಏಜ್ ಇನ್ ದ ಫಾರ್ಮ್ ಆ್ಯಂಡ್ ಇನ್ ದ ಅಟ್ಯಾಚ್ಡ್ ಡಾಕ್ಯುಮೆಂಟ್ಸ್ ಈಸ್ ಅಂತೇಳಿ, ಸೇಮ್ ನಾಟ್ ಸೇಮ್ ಅಂತೇಳಿದೆ. ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಅಂದರೆ ಇಲ್ಲಿ ಮೇಲಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಹಾಗೂ ಅಪ್ಡೇಟ್ ಮಾಡಿರ್ತಕ್ಕಂತಹ ಡಾಕ್ಯುಮೆಂಟ್, ಎರಡರಲ್ಲೂ ಕೂಡ ಡೇಟ್ ಆಫ್ ಬರ್ತ್ ಸರಿ ಇದೆಯಾ ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಸೇಮ್ ಇದ್ದರೆ ಸೇಮ್ ಅಂತ ಕೊಡಿ, ನಾಟ್ ಸೇಮ್ ಇದ್ದರೆ ನಾಟ್ ಸೇಮ್ ಅಂತೇಳಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಡ್ರೆಸ್ ಡೀಟೇಲಿಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಹೌಸ್ ನಂಬರನ್ನು ನೋಡ್ಬೋದು, ಹಾಗೆ ಸ್ಟ್ರೀಟನ್ನು ಹಾಕಿದ್ದಾರೆ ನೋಡ್ಬೋದು, ಹಾಗೆ ಪೋಸ್ಟ್ ಆಫೀಸನ್ನು ನೋಡ್ಬೋದು, ವಿಲೇಜ್ ಬಾರ್ ಟೌನನ್ನು ನೋಡ್ಬೋದು, ಪಿನ್ ಕೋಡನ್ನು ನೋಡ್ಬೋದು, ಪಾರ್ಟ್ ನಂಬರನ್ನು ನೋಡ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಅಡ್ರೆಸ್ ಪ್ರೂಫನ್ನು ಇಲ್ಲಿ ನೋಡ್ಬೋದು ನಾವು. ಇದೆಲ್ಲವನ್ನು ನೀವು ಪರಿಶೀಲನೆಯನ್ನು ಮಾಡಿ ಝೂಮ್ ಮಾಡಿ ಕೂಡ ಇದನ್ನು ನೋಡಿ. ಓಕೆ, ನೆಕ್ಸ್ಟು ಏನಾದರೂ ಅಡ್ರೆಸ್ಸನ್ನು ನೀವು ಚೇಂಜ್ ಮಾಡೋದಿದ್ದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಪೂರ್ತಿ ಹೌಸ್ ನಂಬರ್ ಇದೆ, ಸ್ಟ್ರೀಟ್ ಇದೆ, ಪೋಸ್ಟ್ ಆಫೀಸ್ ಪ್ರತಿಯೊಂದು ಇದೆ, ಇವೆಲ್ಲವನ್ನು ನೀವು ಚೆಕ್ ಮಾಡಿ ಅಪ್ಡೇಟ್ ಮಾಡೋದಿದ್ದರೆ ಅಪ್ಡೇಟ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ಫಾರ್ಮೇಷನ್ ಅಂತೇಳಿ ಇದೆ. ಹಾಗೆಯೇ ಇಲ್ಲಿ ಇನ್ಫಾರ್ಮೇಷನ್ನಲ್ಲಿ ನೀವು ಗಮನಿಸ್ಬೋದು ಒಂದು ಚೆಕ್ ಬಾಕ್ಸ್ ಇದೆ, ಇಫ್ ದ ಏಜ್ ಈಸ್ ಗ್ರೇಟರ್ ದ್ಯಾನ್ 21 ಅಂತೇಳಿ
ಹ್ಯಾಸ್ ದ ಅಪ್ಲಿಕೆಂಟ್ ಗಿವನ್ ಡಿಕ್ಲರೇಷನ್ ಎಸ್ ಆರ್ ನೋ ಅಂತೇಳಿದೆ. ನಾವು ಈಗ ವೆರಿಫಿಕೇಷನ್ ಮಾಡ್ತಾ ಇರತಕ್ಕಂತಹ ಮತದಾರರ ವಯಸ್ಸು ನೋಡಿ 19 ವರ್ಷ ಇದೆ. ಹಾಗಾಗಿ ಇಲ್ಲಿ ಕ್ಲಿಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಏಜು 21ಗಿಂತ ಜಾಸ್ತಿ ಇದ್ದರೆ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗ್ತದೆ. ಹಾಗೆಯೇ ಸಪೋರ್ಟ್ ಡಾಕ್ಯುಮೆಂಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಅಂದರೆ ಎಷ್ಟು ಏಜ್ ಆಗಿದ್ದರೂ ಕೂಡ ಅವರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿಲ್ಲ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರು ಒಂದು ಡಾಕ್ಯುಮೆಂಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಮಹಿಳಾ ಮತದಾರರು ಅಥವಾ ಬೇರೆ ಊರಿಂದ ಅಲ್ಲಿ ಡಿಲಿಷನನ್ನು ಮಾಡಿಸ್ಕೊಂಡು ಬಂದಿದ್ದರು ಅಂದರೆ ಆ ಒಂದು ಡಿಲಿಷನ್ ಫಾರ್ಮನ್ನು ಅವರು ತಂದಿರ್ತಾರೆ, ಅದನ್ನು ಕೂಡ ಇಲ್ಲಿ ಕ್ಲಿಕ್ ಮಾಡಿ ಫೋಟೋ ತೆಗೆದು ಅಪ್ಲೋಡನ್ನು ಮಾಡಿ. ಸೂಕ್ತವಾದ ಡಿಕ್ಲರೇಷನ್ ಫಾರ್ಮನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಏಜ್ ಎಬೋ 21 ಇರುವಂಥವರಿಗೆ ಮಾತ್ರ ಇದು. ಹಾಗೆಯೇ ಇಲ್ಲಿ ಆನ್ ಫೀಲ್ಡ್ ವಿಸಿಟ್ ಅಪ್ಲಿಕೇಂಟ್ ಈಸ್ ಫೌಂಡ್ ಅಂತೇಳಿ ಇದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಇಲ್ಲಿ ಆ ಒಂದು ಕ್ಯಾಂಡಿಡೇಟು ನಮ್ಮ ಒಂದು ಮತದಾರರ ಪಟ್ಟಿಯ ವ್ಯಾಪ್ತಿಯಲ್ಲಿ ಅಂದರೆ ಪೋಲಿಂಗ್ ಸ್ಟೇಷನ್ನಲ್ಲಿ ಇದ್ದಾರಾ ಅಂತೇಳಿ ನಾವು ಮಾಹಿತಿಯನ್ನು ತಿಳ್ಕೋಬೇಕಾಗ್ತದೆ. ಅವರು ಅಪ್ಲಿಕೇಶನನ್ನು ಕೊಟ್ಟಿರ್ತಾರೆ, ಹಾರ್ಡ್ ಕಾಪಿಯನ್ನು ತಂದು ಕೊಟ್ಟಿರ್ತಾರೆ. ಇಲ್ಲಿ ಅವೈಲಬಲ್, ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ನೋ ಸಚ್ ಪರ್ಸನ್ ಅಂತೇಳಿ ಇದೆ. ಅದರಲ್ಲಿ ನೀವು ಅವೈಲಬಲ್ ಅಂತೇಳಿ ಇದ್ದರೆ ಹಾಕಿ, ಏನಿದೆಯೋ ಅದನ್ನು ನೀವು ಹಾಕಿ. ಕೊನೆಗೆ ಲಾಸ್ಟಿಗೆ ಒಂದು ಚೆಕ್ಬಾಕ್ಸ್ ಇದೆ ನೋಡ್ರಿ, ಎಬೋ ಡೀಟೇಲ್ಸ್ ಆರ್ ಕರೆಕ್ಟ್ ಆ್ಯಂಡ್ ವೆರಿಫೈಡ್ ಅಂತೇಳಿದೆ. ಎಲ್ಲ ಮಾಹಿತಿ ಸರಿ ಇದ್ದರೆ ಈ ಒಂದು ಚೆಕ್ಬಾಕ್ಸನ್ನು ನೀವು ಎನೇಬಲ್ ಮಾಡಿ ರೈಟ್ ಮಾರ್ಕನ್ನು ಹಾಕೋದ್ರ ಮೂಲಕ. ಹಾಗೆಯೇ ಇಲ್ಲಿ ರಿಮಾರ್ಕ್ಸ್ ಅಂತೇಳಿ ಇದೆ, ಇಲ್ಲಿ ನೀವು ಕ್ಲಿಕ್ ಮಾಡಿ ಟೈಪ್ ಮಾಡಿ ಅಕ್ಸೆಪ್ಟೆಡ್ ಅಂತೇಳಿ ಇಲ್ಲಿ ಟೈಪನ್ನು ಮಾಡ್ಬೋದು. ರಿಮಾರ್ಕ್ಸ್ನಲ್ಲಿ ಅಕ್ಸೆಪ್ಟೆಡ್ ಅಂತೇಳಿ ಟೈಪ್ ಮಾಡಿದ್ದೇನೆ. ಈ ಒಂದು ಅಪ್ಲಿಕೇಶನನ್ನು ಗರುಡ ಆ್ಯಪ್ನಲ್ಲಿ ನಾನೇ ಖುದ್ದಾಗಿ ಹಾಕಿರೋದ್ರಿಂದ ಎಲ್ಲ ಮಾಹಿತಿ ಕೂಡ ನಾವಾಗಲೇ ಪರಿಶೀಲನೆ ಮಾಡಿರ್ತೀವಿ. ಯಾಕೆಂದರೆ ಅಪ್ಲಿಕೇಶನ್ ಹಾಕುವಾಗಲೂ ಕೂಡ ನಾವು ಗಮನವಿಟ್ಟು ಎಲ್ಲ ಡಾಕ್ಯುಮೆಂಟನ್ನು ಅಪ್ಡೇಟ್ ಮಾಡಿರ್ತೇವೆ. ಹಾಗಾಗಿ ನಾವು ಎಲ್ಲ ಮಾಹಿತಿಯನ್ನು ನೋಡಿ ವೆರಿಫಿಕೇಷನನ್ನು ಮಾಡಿ ಕೊನೆಗೆ ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು. ವೋಟರ್ ಹೆಲ್ಪ್ಲೈನಲ್ಲಿ ಹಾಗೆಯೇ NVSP ಪೋರ್ಟಲ್ನಲ್ಲಿ ಮಾಹಿತಿಯನ್ನು ತುಂಬಲಿಕ್ಕೆ ಬರದೇ ಇರತಕ್ಕಂಥವ್ರು ಕೂಡ ಒಂದು ಅಪ್ಲಿಕೇಶನನ್ನು ಹಾಕ್ಕೊಂಡು ಬಂದಿರತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ BLOಗಳಿಗೆ ಈ ಒಂದು ಎಲ್ಲ ತಿದ್ದುಪಡಿಯನ್ನು ಮಾಡಲಿಕ್ಕೆ ಅವಕಾಶ ಇರೋದರಿಂದ, ಹಾಗೆಯೇ ಫೋನ್ ನಂಬರ್ ಕೂಡ ಇರೋದರಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಹಿತಿಯನ್ನು ಪುನಃ ಪರಿಶೀಲಿಸಿ ಹಾಗೆಯೇ ಸರಿ ಇದ್ದರೆ ನೀವಿಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಸರಿ ಇರೋದರಿಂದ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಫಾರ್ಮ್ ಅಂತೇಳಿ ಬರ್ತದೆ. ಡೂ ಯು ವಾಂಟ್ ಟು ಪ್ರೊಸೀಡ್ ವಿತ್ ಫಾರ್ಮ್ ಸಬ್ಮಿಷನ್ ಅಂತೇಳಿ ಇದೆ. ಇಲ್ಲಿ ಪ್ರೊಸೀಡ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನೋಡಿ, ಈ ಫಾರ್ಮ್ ಅಪ್ಡೇಟ್ ಆಗಿದೆ, ಫಾರ್ಮ್ ಚೆಕ್ಲಿಸ್ಟ್ ಪೋಸ್ಟೆಡ್ ಸಕ್ಸಸ್ಫುಲಿ ಅಂತೇಳಿ ಬಂದಿದೆ. ಫಾರ್ಮ್ ನಂಬರ್ 6 ಚೆಕ್ಲಿಸ್ಟ್ ವೆರಿಫಿಕೇಷನನ್ನು ಒಂದನ್ನು ನಾವೀಗ ಕಂಪ್ಲೀಟ್ ಮಾಡಿದ್ದೇವೆ. ಪುನಃ ನಾವು ಗರುಡ ಆ್ಯಪ್ನ ಹೋಮ್ ಪೇಜಿಗೆ ಬಂದು ನೋಡೋಣ. ಇಲ್ಲಿ ನೋಡಿರಿ, ಫಾರ್ಮ್ ನಂಬರ್ 6, 7 ಇದೆ. ಮುಂಚೆ 8 ಇತ್ತು, ಇವಾಗ 7 ಆಗಿದೆ. ಅಂದರೆ ಒಂದು ಅಪ್ಲಿಕೇಶನನ್ನು ನಾವು ವೆರಿಫಿಕೇಷನ್ ಮಾಡಿದ್ದೇವೆ ಅಂತೇಳಿ ಅರ್ಥ. ಎಲ್ಲ ಅಪ್ಲಿಕೇಶನ್ಗಳನ್ನು ಚೆಕ್ ಮಾಡಿ ವೆರಿಫಿಕೇಷನನ್ನು ಕೊಟ್ಟಮೇಲೆ ಕಂಪ್ಲೀಟೆಡ್ ಫೀಲ್ಡ್ ವೆರಿಫಿಕೇಷನನ್ನು ನಾವು ನೋಡೋದು ಹೇಗೆ ಅಂತೇಳಿ ನೋಡೋಣ. ಈಗ ಇಲ್ಲಿ ಮೇಲ್ಭಾಗದಲ್ಲಿ ಡ್ಯಾಶ್ಬೋರ್ಡ್ ಅಂತೇಳಿದೆಯಲ್ಲ, ಅದರ ಪಕ್ಕದಲ್ಲಿರ್ತಕ್ಕಂಥ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ನಾವು ಚೆಕ್ ಮಾಡಿ ವೆರಿಫೈ ಮಾಡಿರ್ತಕ್ಕಂತಹ ಫಾರ್ಮ್ಗಳು ಇಲ್ಲಿ ಕಂಪ್ಲೀಟೆಡ್ ಫೀಲ್ಡ್ ವೆರಿಫಿಕೇಷನ್ ಅಂತೇಳಿದೆಯಲ್ಲ, ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ನಾವು ಒಂದು ಚೆಕ್ಲಿಸ್ಟ್ ವೆರಿಫಿಕೇಷನನ್ನು ಮಾಡಿರೋದ್ರಿಂದ ಇಲ್ಲಿ ಒಂದನ್ನು ತೋರಿಸ್ತಾ ಇದೆ ನೋಡಿ. ಈ ಒಂದು ಸ್ಟೇಟಸನ್ನು ನೋಡಿ, ಇಲ್ಲಿ ಸಬ್ಮಿಟೆಡ್ ಅಂತೇಳಿ ಇದೆ. ಈ ರೀತಿ ನಾವು ಎಲ್ಲ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿ ಆ ಒಂದು ಚೆಕ್ಲಿಸ್ಟ್ ವೆರಿಫಿಕೇಷನನ್ನು ಮಾಡಬೇಕಾಗಿದೆ. ಇದೇ ರೀತಿ ಎಲ್ಲ ಅಪ್ಲಿಕೇಶನ್ಗಳನ್ನು ವೆರಿಫಿಕೇಷನ್ ಮಾಡಿ ನಂತರ ಈ ಒಂದು ಅಪ್ಲಿಕೇಶನ್ನು ಪುನಃ ತಹಶೀಲ್ದಾರ್ ಲಾಗಿನ್ಗೆ ಹೋಗ್ತದೆ, ಅಲ್ಲಿಂದ DC ಲಾಗಿನ್ಗೆ ಅದನ್ನು ಫಾರ್ವರ್ಡ್ ಮಾಡಲಾಗ್ತದೆ. ಆಗ ಮತದಾರರ ಪಟ್ಟಿಗೆ ಸೇರ್ಪಡೆ ಇರ್ಬೋದು, ಡಿಲಿಷನ್ ಇರ್ಬೋದು, ಹಾಗೆಯೇ ತಿದ್ದುಪಡಿ ಇರ್ಬೋದು, ಅದು ಫೈನಲ್ ಆಗಿ ಆಗ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಮ್ಮ ಶಾಲಾ ಶಿಕ್ಷಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ಗಳಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಥ್ಯಾಂಕ್ ಯು.